ಇವತ್ತು ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಇಬ್ಬರು ಒಂದಾಗಿದ್ದಾರೆ. ಆಕಾಶಕ್ಕೆ ನಕ್ಷತ್ರಗಳು ಚಂದ, ಭೂಮಿಗೆ ಹಸಿರು ಚಂದ, ನವಿಲಿಗೆ ನಾಟಿ ಚಂದ, ಕೆರೆಗೆ ತಾವರೆ ಚಂದ, ಹೊಲಕ್ಕೆ ತೆನೆ ಚಂದ. ಈ ತಾವರೆ ಹೂವು ಕೆರೆಯಲ್ಲಿದ್ದೇನೆ ಅದಕ್ಕೆ ಅಂದ, ತೆನೆ ಗದ್ದೆಯಲ್ಲಿದ್ದೇನೆ ಚಂದ, ಆದರೆ ಕೈ ಇಲ್ಲೇ ಇರಬೇಕು. ತಾವರೆ ಹೂವು ಕಟ್ ಮಾಡಬೇಕಂದ್ರು, ತೆನೆಯನ್ನು ಕಟ್ ಮಾಡಬೇಕಂದ್ರು, ನಮ್ಮ ಹೆಣ್ಮಕ್ಳು ತಲೆ ಬಾಚಬೇಕಂದ್ರು, ಹೆಣ್ಮಕ್ಳು ಕುಂಕುಮ ಇಟ್ಕೋಬೇಕಂದ್ರು, ಹೆಣ್ಮಕ್ಳು ವಾಲೆ ಹಾಕ್ಬೇಕಂದ್ರು, ಹೆಣ್ಮಕ್ಳು ಬಸ್ ಹತ್ತಬೇಕಂದ್ರು, ಹೆಣ್ಮಕ್ಳು ಸ್ಟೌವ್ ಆನ್ ಮಾಡಬೇಕಂದ್ರು, ಹೆಣ್ಮಕ್ಳು ಅವ್ರ ಮಕ್ಕಳಿಗೆ ಊಟ ಹಾಕ್ಬೇಕಂದ್ರು ಕೈ ಬೇಕು, ಗಂಡ್ಮಕ್ಳು ಸಿಗರೇಟ್ ಹೊಡೆಯೋಕ್ಕೂ ಕೈ ಬೇಕು, ತಲೆ ಬಾಚಕ್ಕೂ ಕೈ ಬೇಕು, ಮೊಬೈಲ್ ಮಾತಾಡೋಕ್ಕೂ ಕೈ ಬೇಕಾಗಿದೆ. ಇವತ್ತು ಅಂಥ ಕೈ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಕೈ ಯಾವತ್ತಾದರೂ ಮೋಸ ಮಾಡುತ್ತಾ? ಮಾಡುತ್ತಪ್ಪ. ಹೇಳ್ರಪ್ಪ, ಎಲ್ಲರು ನೀವೆಲ್ಲ ಹೇಳ್ರಿ, ಬೇಡಲ್ಲಕ್ಕೆ ನಮ್ಮ ಕೈ ಮೋಸ ಮಾಡ್ತದ? ಪತ್ರಕರ್ತರಿಗೆ ಹೆಂಗೆ ಅಂದರೆ ಪೇಪರ್ ಅಂದರೆ ಚಂದ್ರ ಅವ್ರಿಗೆ, ನ್ಯೂಸ್ ಪೇಪರ್ ಪತ್ರಕರ್ತರಿಗೆ ನ್ಯೂಸ್ ಪೇಪರ್ ಅಂದರೆ ಚಂದ, ಮೊಬೈಲ್ ಅಂದರೆ ಚಂದ, ಟಿ ವಿ ಅಂದರೆ ಚಂದ ಅವ್ರಿಗೆ. ಅದು ಎಳಿತದ ಅವ್ರನ್ನ, ಯಾವುದು ನ್ಯೂಸ್ ತಗೊಂಬ, ನ್ಯೂಸ್ ತಗೊಂಬ, ನ್ಯೂಸ್ ತಗೊಂಬ ಅಂತ. ಅಂದರೆ ಅವ್ರಿಗೆ ಚಂದ, ನಮಗೆ ಕೈ ಚಂದ. ನಮ್ಮ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಅದು, ನಮ್ಮ ಕೈ ಚಂದ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರಬೇಕು, ಈ ದೇಶದಲ್ಲಿ ಸಿದ್ದರಾಮಣ್ಣ, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಸಾಹೇಬ್ ನಾಯಕತ್ವ ನಾವು ಗೌರವಿಸಬೇಕು, ಅವ್ರ ನಾಯಕತ್ವವನ್ನು ಬೆಂಬಲಿಸಬೇಕು, ಅವ್ರ ನಾಯಕತ್ವವನ್ನು ಉಳಿಸ್ಕೋಬೇಕು. ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಹಾಗೆ ನಮ್ಮ ರಾಹುಲ್ ಗಾಂಧಿಯವರು, ಇಂದಿರಾ ಗಾಂಧಿಯವರು, ನಮ್ಮ ದೇಶದಲ್ಲಿ ಅವ್ರ ನಾಯಕತ್ವವನ್ನು ನಾವು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೀವಿ. ಅದು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಬರಬಾರ್ದು, ನಾವು ಉಳಿಸ್ಕೊಂಡಿರ್ಬೇಕು. ನಾವು ಇವತ್ತು ಉಳಿಸ್ಕೋಬೇಕು ಅಂತ ಹೇಳ್ತೀನಿ ಅದನ್ನು. ಯಾಕಂದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ. ನನ್ನನ್ನು ಬರೀ 16 ದಿವಸದಲ್ಲಿ ಕೋಲಾರ ಜನ ಗೆಲ್ಲಿಸಿದ್ದೀರ. ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ, ನಿಮ್ಮ ಆತ್ಮೀಯತೆ ಹೆಂಗಿದೆ ಅಂತ ನನಗೆ ಗೊತ್ತಿದೆ. ನಾನು ನಂಬಿದ್ದೀನಿ ಖಂಡಿತವಾಗ್ಲೂ ನಮ್ಮ ಗೌತಮ್ ಅವರನ್ನು ಈ ಒಂದು ಚುನಾವಣೆಯಲ್ಲಿ ನೀವು ಗೆಲ್ಲಿಸಿದ್ರೆ, ನಾನು ನಮ್ಮ ಗೌತಮ್ಮು, ನಮ್ಮ ನಂಜೇಗೌಡರು, ಎಲ್ಲ ನಮ್ಮ ಅನಿಲನ್ ಅವರು, ಸುರೇಶ್ ಅಣ್ಣ ಅವರು, ಎಲ್ಲರೂ ನಾವೆಲ್ಲ ಜೊತೆಗಿದ್ದು ಒಮ್ಮತದಿಂದ ಕೆಲಸ ಮಾಡಿಕೊಂಡು ಒಮ್ಮತದಿಂದ ಮುಂದಕ್ಕೆ ಹೋಗಿ ಬರ್ತೀವಿ. ನಾವೆಲ್ಲ ನಿಮ್ಮ ಮುಂದಗಡೆ ಒಳ್ಳೆ ಕೆಲಸ ಮಾಡ್ತೀವಿ. ಸರ್ಕಾರ ಇದೆ, ಅಭಿವೃದ್ಧಿ ಮಾಡುವಂಥ ಕೆಲಸ, ಅನೇಕ ಅಭಿವೃದ್ಧಿ ಕೆಲಸಗಳು, ನಮಗೇನು ದುಡ್ಡು ಕೊರತೆ ಇಲ್ಲ. ಅವ್ರು ಹೇಳ್ತಾರೆ ದಿವಾಳಿ ಆಗಿಬಿಡ್ತದೆ. ಏನ್ರಿ ದಿವಾಳಿ ಆಗಿಬಿಡೋದು? ಯಾವುದು ದಿವಾಳಿ ಆಗಿಬಿಡೋದು? ಬಿ ಜೆ ಪಿ ಪಕ್ಷನ ದಿವಾಳಿ ಆಗೋದು, ಇಲ್ಲ ಜೆ ಡಿ ಎಸ್ ಪಕ್ಷ ದಿವಾಳಿ ಆಗೋಯ್ತು? ಬಿಡಿ, ಮೂರು ಸೀಟ್, ಮೂರು, ಈ ಕಡೆ ಒಂದು ಬಿಳಿನಾಮ, ಈ ಕಡೆ ಒಂದು ಬಿಳಿನಾಮ, ಸೆಂಟ್ರಲ್ಲಿ ಒಂದು ಕೆಂಪು ನಾಮ. ಓಂ ನಮ ಶಿವಾಯ. ಎರಡು ಪಾಯಿಂಟ್ ಸಾವಿರ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಮೂರೇ ಸೀಟ್, ಹಾಸನ, ಮಂಡ್ಯ, ಕೋಲಾರ. ಬಿಳಿನಾಮ, ಬಿಳಿನಾಮ, ಕೆಂಪು ನಾಮ, ಕ್ಲೀನ್ ಆಗೋಯ್ತು. ಇನ್ನೇನು ಮಾತಾಡೋಂಗಿಲ್ಲ ಅವ್ರದ್ದು, ಇಷ್ಟೇ, ಬೇರೆ ಏನಿಲ್ಲ ಅವ್ರದ್ದೆಲ್ಲ. ದಯವಿಟ್ಟು, ಟೈಮ್ ಆಯಿತು, ಕಾಲಾವಕಾಶ ಮುಗಿದಿದೆ. ಇನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ. 4ನೇ ತಾರೀಕು ನಮ್ಮ ಗೌತಮ್ ಅವ್ರದ್ದು ಕೆ ವಿ ಗೌತಮ್ ಅವ್ರ ನಾಮಿನೇಷನ್ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಿನೇಷನನ್ನು ನಾವು ಸಬ್ಮಿಟ್ ಮಾಡೋಕ್ಕೆ ಹೋಗ್ತೀವಿ. ಆವತ್ತು ಬೆಳಗ್ಗೆ 10ರಿಂದ 11 ಗಂಟೆಗೆ ನಾವೆಲ್ಲರೂ ನಮ್ಮ ಅಂಬೇಡ್ಕರ್ ಸರ್ಕಲಲ್ಲಿ ಸೇರ್ಕೊಂಡು, ಅತಿ ಹೆಚ್ಚು ಜನರಲ್ಲಿ ಅಂಬೇಡ್ಕರ್ ಸರ್ಕಲ್ ಸೇರಿ ಅಂಬೇಡ್ಕರ್ ಸರ್ಕಲ್ನಿಂದ ಗಾಂಧಿವನಕ್ಕೆ ಹೋಗಿ ಗಾಂಧಿಯವರಿಗೆ, ಅನ್ನ ಅಂಬೇಡ್ಕರ್ಗೆ ಮಾಲಾರ್ಪಣೆ, ಗಾಂಧಿಯವರಿಗೆ ಮಾಲಾರ್ಪಣೆ, ವಾಲ್ಮೀಕಿಗೆ ಮಾಲಾರ್ಪಣೆ, ಅಲ್ಲಿ ಕಾರ್ನರಲ್ಲಿ ಒಂದು ಮೀಟಿಂಗ್ ಮಾತಾಡಿ ಅಲ್ಲಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾಮಿನೇಷನ್ ಅನ್ನು ಹಾಕ್ತೀವಿ. 6ನೇ ತಾರೀಕು ಮುಳ್ಬಾಗ್ಲಲ್ಲಿ ಪ್ರೋಗ್ರಾಮ್ ಇದೆ, ನಮ್ಮ ಸಿದ್ದರಾಮಣ್ಣ ಅವ್ರದ್ದು, ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು 6ನೇ ತಾರೀಕು ಇದೆ. ಖಂಡಿತವಾಗ್ಲೂ ನೀವೆಲ್ಲ ಸಹಕರಿಸಬೇಕು ಅಂತ ಕೇಳ್ತಾ, ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಿ. ಯಾವತ್ತೂ ನಿಮ್ಮನ್ನು ಕಾಪಾಡೋದಕ್ಕೆ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ನಿಮ್ಮನ್ನು ಖಂಡಿತವಾಗ್ಲೂ ಕಾಪಾಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿದ್ದು ಎಲ್ಲ ರೀತಿಯಾದ ಸಹಕರಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಹಿರಿಯರಾದಂಥ ನಂಜೇಗೌಡರು, ಸುದರ್ಶನ್ ಅವರು, ಆಮೇಲೆ ನಮ್ಮ ಶ್ರೀನಿವಾಸ ಗೌಡರು, ಎಲ್ಲರಿಗೂ ನಾನು ಅನಿಸುತ್ತೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.